ಲಾಕ್ಗೆ ಈಗಾಗಲೇ ಸರ್ಕಾರ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ ಆದರೆ ಅನ್ಲಾಕ್ ಆಗೋದು ಇನ್ನು ಸ್ವಲ್ಪ ದಿನಗಳ ಆದಮೇಲೆ ಆದರೂ ಜೂನ್ 14 ರ ಮೇಲೆ ಆದರೂ ಕೂಡ ಬೆಂಗಳೂರು ಹೇಗಿದೆ ಅಂತ ನೋಡಿದ್ರೆ ಖಂಡಿತವಾಗ್ಲೂ ಈಗಲೇ ಅನ್ಲಾಕ್ ಆಗಿದೆಯಾ ಅನ್ನುವ ಸ್ಥಿತಿ ನಿರ್ಮಾಣ ಆಗಿದೆ ಸಿಲಿಕಾನ್ ಸಿಟಿ ಅಲ್ಲಂತೂ ಈಗ ವೆಹಿಕಲ್ ಗಳು ಓಡಾಟವನ್ನ ಮಾಡ್ತಾನೆ ಇದೆ ಬಹುತೇಕ ಎಲ್ಲಾ ಫ್ಲೈಓವರ್ ಗಳು ಓಪನ್ ಆಗಿವೆ ಫ್ಲೈಓವರ್ ಗಳ ಮೇಲೆ ವಾಹನ ಸಂಚಾರಕ್ಕೆ ಅನುಮತಿಯನ್ನ ನೀಡಲಾಗಿದೆ ಇನ್ನು ಮೈಸೂರು ರಸ್ತೆಯಲ್ಲಿ ಹೆಚ್ಚಾಗಿದೆ ವಾಹನ ದಟ್ಟಣೆ ತುಮಕೂರು ಬೆಂಗಳೂರು ರಸ್ತೆಯಲ್ಲೂ ಭಾರಿ ವಾಹನಗಳು ಆಲ್ರೆಡಿ ಓಡಾಡೋದಕ್ಕೆ ಶುರು ಮಾಡಿದೆ ಬೆಂಗಳೂರಿನ 8ನೇ ಮೈಲಿಯಲ್ಲಿ ಟ್ರಾಫಿಕ್ ಜಾಮ್ ಇವತ್ತು ಉಂಟಾಗಿತ್ತು ಹಾಗಾದ್ರೆ ಈ ಒಂದು ಲಾಕ್ ಡೌನ್ ಯಾವ ರೀತಿ ಆಗಿದೆ ಅನ್ನೋದನ್ನ ನಾವು ಗಮನಿಸಬಹುದು 8ನೇ ಮೈಲಿ ದಾಸರಹಳ್ಳಿ ಜಾಲಹಳ್ಳಿ ಕ್ರಾಸ್ ಸೇರಿದಂತೆ ರಸ್ತೆಗಳೆಲ್ಲವೂ ಕೂಡ ವಾಹನಗಳಿಂದ ತುಂಬಿ ಹೋಗಿದೆ ವಾಹನಗಳೆಲ್ಲ ಕೂಡ ಫುಲ್ ಆಗ್ತಾ ಇದೆ ನಿಲ್ದಾಣಗಳಲ್ಲಿ ಆಟೋಗಳದ್ದೇ ಕಾರುಬಾರ ಆಗಿದೆ ಆಟೋಗಳಿಗೆ ಹೋಗೋದಕ್ಕೆ ಅವಕಾಶ ಇಲ್ಲ ಆದರೂ ಕೂಡ ಎಲ್ಲಾ ವೆಹಿಕಲ್ ಗಳು ಈಗ ಸರಾಗವಾಗಿ ಓಡಾಡ್ತಾ ಇವೆ ಅನ್ಲಾಕ್ ಸನಿಹ ಆಗ್ತಾ ಇದ್ದಂತೆ ಬೆಂಗಳೂರಿನತ್ತ ಜನ ಬರ್ತಾ ಇದ್ದಾರೆ ಕೈಗಾರಿಕಾ ಪ್ರದೇಶಗಳಲ್ಲಿ ಸಡಿಲಿಕೆ ಮಾಡೋದಕ್ಕೆ ರಾಜ್ಯ ಸರ್ಕಾರ ಏನು ತಯಾರಿಯನ್ನ ಮಾಡ್ಕೊಳ್ತಾ ಇದೆ ಸೋ ನೆಕ್ಸ್ಟ್ ಅನ್ಲಾಕ್ ಆದ್ರೆ ನಾವು ಮತ್ತೆ ಬೆಂಗಳೂರಿಗೆ ಬರಬೇಕು ಅಂತ ಹೇಳಿ ಬೆಂಗಳೂರನ್ನ ಬಿಟ್ಟು ತಮ್ಮ ತಮ್ಮ ಊರುಗಳಿಗೆ ಹೋದವರು ಈಗ ಮತ್ತೆ ಬೆಂಗಳೂರಿನ ಕಡೆ ಮುಖ ಮಾಡುತ್ತಿದ್ದಾರೆ ಹೊರ ರಾಜ್ಯ ಜಿಲ್ಲೆಗಳಿಂದ ಮತ್ತೆ ರಾಜಧಾನಿಯತ್ತ ಜನ ಬರ್ತಾ ಇದ್ದಾರೆ ಗಡಿ ಭಾಗದಲ್ಲಿ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ ಜಿಲ್ಲಾಡಳಿತ ಅತ್ತಿಬೆಲೆ ಗಡಿ ಭಾಗದಲ್ಲಿ ಜಿಲ್ಲಾಡಳಿತದ ಮುಂಜಾಗ್ರತೆ ಈಗಾಗಲೇ ನಾವು ಗಮನಿಸಬಹುದು ಏನು ಮಾಡ್ಕೊಳ್ಳಬೇಕು ಆ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ ಜಿಲ್ಲಾಡಳಿತ ತಮಿಳುನಾಡಿನಿಂದ ನಗರಕ್ಕೆ ಬಂದವರ ಮೇಲೆ ನಿಗಾವನ್ನ ಇಡುವಂತ ಪ್ರಯತ್ನಗಳನ್ನು ಮಾಡ್ತಾ ಇದೆ ಅಂತ ಹೇಳಿ ಸೋ ಚೆಕ್ ಪೋಸ್ಟ್ ನಲ್ಲಿ ಆರೋಗ್ಯ ತಪಾಸಣೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗುತ್ತೆ ಕೊರೋನಾ ಲಕ್ಷಣಗಳು ಏನಾದರೂ ಕಂಡುಬಂದ್ರೆ ಟೆಸ್ಟ್ ಅನ್ನು ಮಾಡೋದು ಕ್ವಾರಂಟೈನ್ ಅನ್ನು ಒಳಪಡಿಸೋದು ರ್ಯಾಂಡಮ್ ಟೆಸ್ಟ್ ಮಾಡೋದಿಕ್ಕೂ ಕೂಡ ಡಿಸಿ ಈಗ ಸೂಚನೆಯನ್ನು ಕೊಟ್ಟಿದ್ದಾರೆ ಸೋ ಜಿಲ್ಲಾಧಿಕಾರಿಗಳು ಈಗ ಪ್ರಮುಖವಾಗಿ ಎಲ್ಲಾ ರೀತಿಯಾದಂತ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಅನ್ಲಾಕ್ ಆದ್ರೆ ಹೇಗಿರಬೇಕಾಗುತ್ತೆ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಹೇಳಿ ನಮಗೆ ಒಂದು ಕಾಮನ್ ಬಾರ್ಡರ್ ಇದೆ ತಮಿಳುನಾಡು ಜೊತೆಗೆ ಗಣನೀಯ ಪ್ರಮಾಣದಲ್ಲಿ ಈಗ ಕೋವಿಡ್ ನ ನಿಯಂತ್ರಣ ಆಗಿದೆ ಹೆಚ್ಚಿನದಾಗಿ ಕೈಗಾರಿಕಾ ಪ್ರದೇಶಗಳು ಏನಿದೆ ಅತ್ತಿಬೆಲೆನಲ್ಲಿದೆ ಜಿಗಣಿನಲ್ಲಿದೆ ಚಂದಾಪುರದಲ್ಲಿದೆ ಜೊತೆಗೆ ಎಲೆಕ್ಟ್ರಾನಿಕ್ ಸಿಟಿ ಇದೆ ಇಲ್ಲಿಗೆ ಪ್ರತಿನಿತ್ಯ ಬೇರೆ ಭಾಗಗಳಿಂದ ಇನ್ಕ್ಲೂಡಿಂಗ್ ಪಕ್ಕದ ರಾಜ್ಯದಿಂದನೂ ಸಹ ಬಹಳವಾರು ಜನ ಅಲ್ಲಿಗೆ ಕೆಲಸಕ್ಕೆ ಬರ್ತಾರೆ ನಾವು ಇದನ್ನ ಆಗಲೇ ಒಂದಸಲ ಪರಿಶೀಲನೆ ಮಾಡ್ಕೊಂಡಿದ್ದೇವೆ ಸುಮಾರು 75,000 ಜನ ಪ್ರತಿನಿತ್ಯ ಆ ಭಾಗಗಳಲ್ಲಿ ಕೆಲಸ ಕಾರ್ಯಗಳಿಗೆ ಬೇರೆ ಕಡೆಯಿಂದ ಬರುವಂತದ್ದು ನಮಗೆ ಅಂಕಿ ಅಂಶಗಳನ್ನು ನಾವು ಕ್ರೋಡೀಕರಿಸಿಕೊಂಡಿದ್ದೀವಿ ಇವರನ್ನ ನಾವು ತಪಾಸಣೆಗೆ ಒಳಪಡಿಸಿ ಅವರ ಮೇಲೆ ಒಂದು ಸ್ಥಳೀಯ ಪ್ರಾಧಿಕಾರಗಳು ಏನು ಅವರ ತಂಡ ನಿಗಾ ವಹಿಸುತ್ತೆ ಜೊತೆಗೆ ಅವರನ್ನ ತಪಾಸಣೆಗೆ ಒಳಪಡಿಸಿ ಯಾವುದೇ ಸಂದರ್ಭದಲ್ಲಿ ಎಲ್ಲೇ ಒಂದು ಸಿಂಪ್ಟಮ್ ಇದ್ದರೂ ಸಹ ಅವರನ್ನ ಇಮಿಡಿಯೇಟ್ ಆಗಿ ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಆಶಿಕ್ ಮುಲ್ಕಿ ಈಗಾಗಲೇ ಲಾಕ್ ಡೌನ್ ಇದ್ರೂ ಕೂಡ ಅನ್ಲಾಕ್ ರೀತಿಯಲ್ಲೇ ವೆಹಿಕಲ್ ಗಳು ಓಡಾಟ ಮಾಡ್ತಾ ಇರೋದು ಜನ ಬರ್ತಾ ಇರೋದನ್ನ ನಾವು ನೋಡ್ತಾ ಇದೀವಿ ಸೊ ಅನ್ಲಾಕ್ ಆಗುವಂತಹ ಮುಂಚಿನ ಯಾವ ರೀತಿಯ ಸ್ಥಿತಿ ಇದೆ ಬೆಂಗಳೂರಲ್ಲಿ ಅನ್ಲಾಕ್ ಆದ ಬಳಿಕ ಯಾವ ರೀತಿಯಂತಹ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಈಗ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ हाँ नविता नहीं लॉकडाउन कूड़ा जनर वाहन संचार मत जनर ओडाट कूड़ा ए सहज स्थिति सहज स्थित अवतर नमेंगे वो इन तोरिके आगता ऐनो अनावश्यक ओडाड़ी वाहन सीज़ इवतू सर ऐन ಹೈಕೋರ್ಟ್ ನ ಒಂದು ಆದೇಶದಂತೆ ಅದನ್ನು ಬಿಡುಗಡೆಗೊಳಿಸುವಂತ ಕಾರ್ಯವನ್ನು ಕೂಡ ಮಾಡಿದ್ರು ಇನ್ನು ಅಲ್ಲಲ್ಲಿ ಕೆಲವೊಂದು ಅಂಗಡಿಗಳು ಓಪನ್ ಕೂಡ ಆಗಿದವೆ ಇನ್ನು ಜೂನ್ 14 ರ ನಂತರ ಅನ್ಲಾಕ್ ಆಗುತ್ತೆ ಅನ್ನುವ ಅನ್ಲಾಕ್ ಆಗುವಂತ ಸಾಧ್ಯತೆಗಳು ದಟ್ಟ ಆಗಿರುವಂತದ್ದು ಈಗಾಗಲೇ ನಾಳೆ ಸಿಎಂ ಈ ಬಗ್ಗೆ ಒಂದು ಸಭೆಯನ್ನು ಕೂಡ ಮಾಡ್ತಾ ಇದ್ದಾರೆ ಈ ಸಭೆಗೂ ಮುಂಚಿತವಾಗಿ ಅನ್ಲಾಕ್ ಒಂದು ವೇಳೆ ಅನ್ಲಾಕ್ ಮಾಡಿದ್ರೆ ಅನ್ಲಾಕ್ ಯಾವ ರೀತಿಯಾಗಿ ಇರಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಬಿಬಿಎಂಪಿ ಒಂದು ಸಲಹೆ ಅಥವಾ ಒಂದು ಅಭಿಪ್ರಾಯವನ್ನು ಸರ್ಕಾರಕ್ಕೆ ಅಂದ್ರೆ ಸಿಎಂ ಗೆ ಕೊಟ್ಟಿರುವಂತದ್ದು ಪ್ರಮುಖವಾಗಿ ಇಲ್ಲಿ ಹೇಳ್ತಾ ಇರುವಂತದ್ದು ಶಾಪಿಂಗ್ ಮಾಲ್ ಆಗಿರಬಹುದು ಚಿತ್ರಮಂದಿರ ಆಗಿರಬಹುದು ಅಂದ್ರೆ ಬಿಸಿಯಾಗಿ ಜನ ಎಲ್ಲೆಲ್ಲಿ ಹೆಚ್ಚೆಚ್ಚು ಸೇರ್ತಾರೋ ಅಂತ ಯಾವುದೇ ಜಾಗಗಳನ್ನು ಯಾವುದೇ ಕಾರಣಕ್ಕೂ ಕೂಡ
ಓಪನ್ ಮಾಡೋದಕ್ಕೆ ಅನುಮತಿ ಕೊಡಬಾರದು ಅನ್ನುವಂತ ಒಂದು ಒಂದು ಸ್ಪಷ್ಟವಾಗಿರುವಂತ ಒಂದು ಸಲಹೆ ಒಂದು ಒಂದು ಸಲಹೆ ಒಂದು ಅಭಿಪ್ರಾಯವನ್ನ ಸರ್ಕಾರಕ್ಕೆ ಈಗಾಗಲೇ ಕೊಟ್ಟಿದೆ ಅಂದ್ರೆ ಶೇಕಡಾ 50% ಶೇಕಡಾ ಅಂದ್ರೆ ಈ ಶೇಕಡಾವಾರು ಕೂಡ ಅಲ್ಲಿ ಜನರಿಗೆ ಓಡಾಟಕ್ಕೆ ಅಲ್ಲಿನ ಅಲ್ಲಿನ ವಹಿವಾಟುಗಳಿಗೆ ಅನುಮತಿಯನ್ನು ಕೊಡಬಾರದು ಅನ್ನುವಂತ ಒಂದು ಸ್ಪಷ್ಟವಾಗಿ ಒಂದು ಸಲಹೆಯನ್ನು ಬಿಬಿಎಂಪಿ ಈಗಾಗಲೇ ಕೊಟ್ಟಿದೆ ಇನ್ನು ಯಾವುದೇ ಕೆಲವೊಂದಕ್ಕೆಲ್ಲ ಖಂಡಿತವಾಗಿ ಅನ್ಲಾಕ್ ಅಂದ್ರೆ ನಾವು ಸಡಿಲಿಕೆಯನ್ನು ಮಾಡಬೇಕಾಗುತ್ತೆ ಅನುಮತಿಯನ್ನು ಕೊಡಬೇಕಾಗುತ್ತೆ ಅದು ಯಾವುದಿಲ್ಲ ಅಂತ ನೋಡೋದಾದ್ರೆ ಬಿಬಿಎಂಪಿ ಹೇಳುವಂತ ಪೈಕಿ ಸಣ್ಣ ಕೈಗಾರಿಕೆಗಳಿಗೆ ಮೊದಲ ಆದ್ಯತೆಯ ಮೇರೆಗೆ ಆ ಒಂದು ಅದನ್ನ ಅನ್ಲಾಕ್ ಮಾಡೋದಕ್ಕೆ ಅವರ ವ್ಯಾಪಾರ ವಹಿವಾಟುಗಳನ್ನು ಓಪನ್ ಚಟುವಟಿಕೆ ಆರಂಭಿಸೋದಕ್ಕೆ ಸರ್ಕಾರ ಅನುಮತಿ ಕೊಟ್ಟರೆ ಒಳ್ಳೆಯದು ಇದರ ಹೊರತಾಗಿ ಯಾವುದೇ ದೊಡ್ಡ ದೊಡ್ಡ ಕೈಗಾರಿಕೆಗಳಿಗೆ ಕೂಡ ಸರ್ಕಾರ ಅನುಮತಿಯನ್ನು ಕೊಡಬಾರದು ಅನ್ನುವಂಥದ್ದನ್ನು ಬಿಬಿಎಂಪಿ ಅಭಿಪ್ರಾಯಪಟ್ಟಿರುವಂಥದ್ದು ಇನ್ನೊಂದು ಕಡೆಯಿಂದ ಸ್ವಿಮ್ಮಿಂಗ್ ಪೂಲ್ ಆಗಿರ್ಬೋದು ಈಜುಕೊಳ ಆಗಿರ್ಬೋದು ಇಂಡೋರ್ ಗೇಮ್ಸ್ ಆಗಿರ್ಬೋದು ಜೊತೆಗೆ ಡ್ಯಾನ್ಸಿಂಗ್ ಬಾರ್ ಆಗಿರ್ಬೋದು ಪಬ್ ಆಗಿರ್ಬೋದು ಇವುಗಳಿಗೂ ಕೂಡ ಜೂನ್ ಕೊನೆಯವರೆಗೂ ಯಾವುದೇ ಕಾರಣಕ್ಕೂ ಅನುಮತಿಯನ್ನು ಕೊಡಬಾರದು ಜೂನ್ ಕೊನೆಯವರೆಗೆ ಓಪನ್ ಮಾಡೋದಕ್ಕೆ ಯಾವುದೇ ಆಸ್ಪದವನ್ನ ಕೊಡಬಾರದು ಯಾಕಂತ ಹೇಳಿದ್ರೆ ಈಗ ಲಾಕ್ಡೌನ್ ಆಗಿರುವ ಹಿನ್ನೆಲೆಯಲ್ಲಿ ಪಾಸಿಟಿವಿಟಿ ದರ ಕ್ರಮೇಣವಾಗಿ ಇಳಿಕೆಯಾಗಿದೆ ಇನ್ನು ಅನ್ಲಾಕ್ ಆದ ತಕ್ಷಣ ಜನರ ಓಡಾಟ ಮತ್ತು ವಹಿವಾಟು ಜಾಸ್ತಿ ಆದ ತಕ್ಷಣ ಅದು ಏರಿಕೆ ಆಗುವಂತ ಎಲ್ಲ ಲಕ್ಷಣಗಳು ಕೂಡ ಇದೆ ಹೀಗಾಗಿ ಅದಕ್ಕೆ ಅನುಮತಿಯನ್ನು ಕೊಡಬಾರದು ಅನ್ನುವಂತ ಒಂದು ಮಾತನ್ನು ಈಗಾಗಲೇ ಹೇಳಿದ್ದಾರೆ ಇನ್ನು ಅಂದ್ರೆ ಹೋಟೆಲ್ ರೆಸ್ಟೋರೆಂಟ್ಗಳು ಮತ್ತು ಹೋಟೆಲ್ಗಳು ಓಪನ್ ಆಗಿದ್ರು ಕೂಡ ಇವಾಗಿನ ಒಂದು ಪ್ರೊಸೀಜರ್ ಏನಿದೆ ಅಂದ್ರೆ ಪಾರ್ಸೆಲ್ ತೆಗೆದುಕೊಂಡು ಹೋಗೋದು ಅದನ್ನೇ ಮುಂದುವರಿಸಬೇಕು ಯಾವುದೇ ಕಾರಣಕ್ಕೂ ಅಂದ್ರೆ ಅಲ್ಲೇ ಬಂದು ಉಪಹಾರಗಳನ್ನ ಭೋಜನವನ್ನ ಸವಿಯೋದಕ್ಕೆ ವ್ಯವಸ್ಥೆಯನ್ನ ಅನುಮತಿಯನ್ನು ಕೊಡಬಾರದು ಈಗ ಟೇಕ್ ಅವೇ ಏನಿದೆ ಅದೇ ಪದ್ಧತಿಯನ್ನ ಮುಂದುವರಿಸಬೇಕು ಅನ್ನುವಂತ ಒಂದು ಸಲಹೆಯನ್ನ ಈಗಾಗಲೇ ಬಿಬಿಎಂಪಿ ಸಿಎಂಗೆ ಕೊಟ್ಟಿದ್ದಾರೆ ಇದರ ಹೊರತಾಗಿಯೂ ಏನ ಸಾರಿಗೆ ವ್ಯವಸ್ಥೆಗೂ ಕೂಡ ಅನುಮತಿಯನ್ನು ಕೊಡಲೇಬೇಕಾಗುತ್ತೆ ಜನರನ್ನ ಹೊರಗಡೆ ಓಡಾಡೋಕೆ ಬಿಟ್ಟ ತಕ್ಷಣ ಸಾರಿಗೆ ವ್ಯವಸ್ಥೆಗೂ ಕೂಡ ಒಂದು ಅನುಮತಿಯನ್ನು ಕೊಡಬೇಕಾಗುತ್ತೆ ಹೀಗಾಗಿ ಅಂದ್ರೆ ಎಲ್ಲಾ ಇವಾಗ ಫಾರ್ ಎಕ್ಸಾಂಪಲ್ ಬಿಎಂಟಿಸಿ ಆಗಿರ್ಬೋದು ಕೆಎಸ್ಆರ್ಟಿಸಿ ಆಗಿರ್ಬೋದು ಎಲ್ಲಾ ಬಸ್ಗಳನ್ನ ಒಂದೇ ಸಮನೆ ರಸ್ತೆಗಿಳಿಸೋದ್ರ ಬದಲು ಹಂತ ಹಂತವಾಗಿ ರಸ್ತೆಗಿಳಿಸ